ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮದನ್. ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿ ಕಾಣ್ತಿರೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅದು MI ಅಂದರೆ ರೆಡ್ಮಿ ನೋಟ್ 9 ಪ್ರೋ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು MI ಬ್ರ್ಯಾಂಡೆಡ್ ಕಂಪ್ನಿನ MI ನೋಟ್ 9 ಪ್ರೋ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಈ ಕಂಪ್ನಿ ಸ್ಪೆಸಿಫಿಕೇಶನ್ ಬಂದುಬಿಟ್ಟು ಇದು ಫ್ರಂಟಲ್ಲಿ 16 MP ಕ್ಯಾಮ್ರಾ ಒಂದು ಆಗಿದೆ, ಮತ್ತು ಇದು ಬ್ಯಾಕಲ್ಲಿ 48 MP ಮತ್ತು 8 MP 5 MP ಮತ್ತು 2 MP 4 ಕ್ಯಾಮ್ರಾ ಹೊಂದಿದ ಒಂದು ಫೋನ್ ಅಂತ ಹೇಳ್ಬೋದು. ಇದು ನನಗೆ 4 GB ಮತ್ತು 64 GB ಉಳ್ಳ ಒಂದು ಮೊಬೈಲ್ ಇವತ್ತು ತಾನೇ ಡೆಲಿವರ್ ಆಗಿದೆ. ಇದು ಒಂದು 5020 ಬ್ಯಾಟ್ರಿ ಬ್ಯಾಕಪ್ ಉಳ್ಳ ಒಂದು ಒಳ್ಳೆ ಮೊಬೈಲ್ ಆಗಿರೋದ್ರಿಂದ ಇದನ್ನು ಪರ್ಚೇಸ್ ಮಾಡಬೇಕಾಯಿತು. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿಲ್ಲ, ಹೇಳ್ಬಿಡೋಣ. ಇದರಲ್ಲಿ ಏನೋ ಇದೆ. ಒಂದು ಬ್ಲ್ಯಾಕ್ ಕಲರ್, ಟ್ರಾನ್ಸ್ಪರೆಂಟ್ ಬ್ಲ್ಯಾಕ್ ಕಲರ್ ಇದೊಂದು ಕೇಸ್ ಕೊಟ್ಟಿದ್ದಾರೆ. ಪ್ಲಸ್ ಇದು ಸಿಮ್ ಕಾರ್ಡ್ ಇಂಜೆಕ್ಟರ್ ನೋಡಿ. ಇವಾಗ ಮೊಬೈಲ್ ಯಾವ ಥರ ಇದೆ ಅಂತ, ವಾವ್, ಒಂದು ಒಳ್ಳೆ ಲುಕ್ ಇರೋಂಥ ಒಂದು ಮೊಬೈಲ್ ಸಿಕ್ಕಿದೆ. ಸೂಪರ್ ಆಗಿದೆ ಮೊಬೈಲು ನೋಡಿದರೆ. ಲೆವೆಲ್ಗೆ ವೇಟ್ ಇದೆ, ಪರವಾಗಿಲ್ಲ. ಒಂದು ಒಳ್ಳೆ ಚೆನ್ನಾಗಿದೆ ಮೊಬೈಲು ನೋಡಿದರೆ. ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ. ಮತ್ತು ಇದು ಮತ್ತೆ ಏನು ಕೊಟ್ಟಿದ್ರು ನೋಡೋಣ. ಇದರಲ್ಲಿ ಚಾರ್ಜರ್ ಬಂದುಬಿಟ್ಟು ಟೈಪ್ ಸಿ ಕೇಬಲ್ಲು, ನೋ ಟೈಪ್ ಸಿ ಕೇಬಲ್ಲು, USB ಪೋರ್ಟು, ಮತ್ತು 18 ವೋಲ್ಟ್ ಹೊಂದಿರೋ ಒಂದು ಚಾರ್ಜರು. 18 ವೋಲ್ಟ್ ಹೊಂದಿರೋ ಒಂದು ಚಾರ್ಜರ್ ಸಿಕ್ಕಿದೆ. ಇದು ಫಾಸ್ಟ್ ಚಾರ್ಜರು. ಒಂದು ನಿಮಗೆ ಒಂದು ಹಾಫ್ ಆನ್ ಅವರು ಇಲ್ಲಾಂದರೆ ಒಂದು 45 ಮಿನಿಟ್ಸಲ್ಲಿ ನಿಮ್ಮದು ಮೊಬೈಲ್ ಫುಲ್ ಚಾರ್ಜ್ ಆಗುತ್ತೆ. ಬನ್ನಿ, ಇದು ಮೊಬೈಲ್ನ ನೋಡೋಣ ಯಾವ ಥರ ಇದೆ ಅಂತ ನೋಡಿ. ಫ್ರೆಂಡ್ಸ್, ಈ ಥರ ಇದೆ ಮೊಬೈಲು, ಚೆನ್ನಾಗಿದೆ. ಒಳ್ಳೆ ನೋಡಿ, 4 ಕ್ವಾಡ್ ಕ್ಯಾಪ್ ಕ್ಯಾಮ್ರಾ ಇದೆ, ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಲೈಟ್ ಇದೆ, ಮತ್ತು ಇದು ಮೈಕ್ರೋ SD ಕಾರ್ಡ್ ಮತ್ತು ನ್ಯಾನೋ ಎರಡು 4G ನ್ಯಾನೋ ಸಿಮ್ಗಳನ್ನ ಸಪೋರ್ಟ್ ಮಾಡುತ್ತೆ. ಬನ್ನಿ ನೋಡೋಣ, ಓಪನ್ ಮಾಡೋಣ. ಸೆಟಪ್ ಮಾಡಿಕೊಂಡೆ. ಈ ಕ್ಯಾಮ್ರಾದೆಲ್ಲ ಸೆಲ್ಫಿಸ್ತಿದ್ದೀನಿ, ಫೋಟೋಸ್ ತೆಗೆದಿದ್ದೀನಿ. ಇವಾಗ ಇದರ ಫಿಂಗರ್ ಪ್ರಿಂಟು ಯಾವ ಥರ ವರ್ಕ್ ಆಗಿದೆ ಅಂತ ನೋಡಿ ತೋರಿಸ್ತೀನಿ ಅಂತ ನೋಡಿ. ಈ ಸೈಡಲ್ಲಿ ಕೊಟ್ಟಿದ್ದೀನಿ ಫಿಂಗರ್ ಪ್ರಿಂಟ್ಸ್. ಇದೆ ಒಂದು ಈ ಮೊಬೈಲ್ನ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದೊಂದು ಒಳ್ಳೆ ಫ್ಯೂಚರ್ ಈ ಮೊಬೈಲ್ಗೆ ನೋಡಿ. ಇಲ್ಲಿದೆ ನೋಡಿ, ಎಷ್ಟು ಬೇಗ ಓಪನ್ ಆಗುತ್ತೆ ನೋಡಿ. ನೋಡಿ, ಒಳ್ಳೆ ಸ್ಪೀಡ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾನು ಚೆನ್ನಾಗಿ ಕೊಟ್ಟಿದ್ದಾರೆ. 4 ಕ್ಯಾಮ್ರಾ ಉಳ್ಳ ಒಂದು ಮೊಬೈಲು. ಇದು ಒಂದು ಕ್ಯಾಮ್ರಾ ಒಂದು 48 MP ಇದೆ, ಒಂದು 8 MP ಇದೆ, ಒಂದು 5 MP ಇದೆ, ಒಂದು 2 MP ಇದೆ, ಮತ್ತು ಒಂದು ಸಿಂಗಲ್ ಫ್ಲ್ಯಾಶ್ ಲೈಟ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಮೊಬೈಲಲ್ಲಿ ಒಂದು ಇಷ್ಟ ಆಗಿರೋದಂದರೆ ಇಲ್ಲಿ ಕ್ಯಾಮ್ರಾ ನೋಡಿ. ಇಲ್ಲಿ ಕ್ಯಾಮ್ರಾ ಈ ಗ್ಲಾಸ್ ಮೇಲೇ ಇದೆ, ಗ್ಲಾಸ್ ಅಂದರೆ ಸ್ಕ್ರೀನ್ ಮೇಲ್ಗಡೆ ಇದೆ ಕ್ಯಾಮ್ರಾ ನೋಡಿ. ಇಲ್ಲೆಲ್ಲ ಗ್ಯಾಪ್ ಇದೆ, ಸ್ಕ್ರೀನ್ ಎಲ್ಲ ಆನ್ ಇದೆ. ಒಂದೊಳ್ಳೆ ಕ್ಯಾಮ್ರಾನೂ ಚೆನ್ನಾಗಿದೆ ಈ ಮೊಬೈಲ್ದು. ಇದು ಸ್ಪೀಡ್ ಚೆಕ್ ಮಾಡಬೇಕಂತಂದರೆ ಒಂದೊಳ್ಳೆ ಸ್ಪೀಡ್ ಇದೆ ಮೊಬೈಲು. 4 GB ವೇರಿಯಂಟ್ ಇರುವಂಥ ಒಂದು ಮೊಬೈಲ್ ಇದು ನೋಡಿ, ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು MIUI 11.03 ಒಂದು ಅಪ್ಡೇಟೆಡ್ ವರ್ಷನ್ ಮೊಬೈಲು. ಪ್ಲಸ್ ಇದು ಆ್ಯಂಡ್ರಾಯ್ಡ್ ವರ್ಷನ್ 10 ಇದೆ. ಪ್ಲಸ್ ನೋಡಿ, ಸ್ಟೋರೇಜು 64 ಇಂಟರ್ನಲ್ ಸ್ಟೋರೇಜ್ ಉಳ್ಳ ಒಂದು ಮೊಬೈಲು, ರೆಡ್ಮಿ ನೋಟ್ 9 ಪ್ರೋ.
ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಕೊಡುತ್ತೆ ಇದು. 5020 mAh ಬ್ಯಾಟ್ರಿ ಬ್ಯಾಕಪ್ ಇದೆ. ಒಂದು ಒಳ್ಳೆ ಸ್ಪೀಡ್ ಇದೆ ಮೊಬೈಲು. ಸ್ಕ್ರೀನ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಸ್ಕ್ರೀನ್ ನೋಡಿ. ನಾವು ಫುಲ್ ಬ್ರೈಟ್ನೆಸ್ ಕೊಡ್ತೀನಿ. ಒಂದೊಳ್ಳೆ ಫುಲ್ ಹೆಚ್ ಡಿ ಪ್ಲಸ್ ಇರುವಂಥ ಡಿಸ್ಪ್ಲೇ ಇದು. ಒಂದೊಳ್ಳೆ ಚೆನ್ನಾಗಿದೆ ಮೊಬೈಲು. ಈ ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ. ಕ್ಯಾಮರಾನು ಚೆನ್ನಾಗಿದೆ ಫ್ರೆಂಡ್ಸ್. ಇದು 48 MP ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಯಾಮರಾನು ಚೆನ್ನಾಗಿದೆ. ಒಳ್ಳೆ ಕ್ಯಾಮ್ರೂ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಕ್ಯಾಮ್ರಾ. ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಟ್ರೈ ಮಾಡೋಣ. ಕ್ಯಾಮ್ರೂ ಒಂದು ಒಳ್ಳೆ ಕ್ಲಾರಿಟಿ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಝೂಮ್ ಮಾಡಿದ್ರು ಬ್ಲರ್ ಆಗಲ್ಲ. ಒಂದು ಒಳ್ಳೆ ಕ್ಯಾಮ್ರಾ ಕ್ಲಾರಿಟಿ. ಓಕೆ ಫ್ರೆಂಡ್ಸ್, ಇದು ಸೆಲ್ಫಿಗಳನ್ನ ನೋಡೋಣ. ನೀವೇನಾದ್ರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಥ್ಯಾಂಕ್ ಯು.